ಗೈಸ್, ಬ್ಯಾಂಗ್ಳೂರ್ ಯೂನಿವರ್ಸಿಟಿದು 2022 ಕೂಡ ಒಂದು 12 ಮಾರ್ಕ್ಸ್ ಕ್ವಶನ್ ಕೇಳಿದ್ದಾನೆ, ಅದನ್ನು ನೋಡೋಣ. ಇದು ಬ್ಯಾಂಗ್ಳೂರ್ ಯೂನಿವರ್ಸಿಟಿದು. ಶ್ರೀಮತಿ ಸರಿತಾ ಹ್ಯಾಸ್ ಪ್ರಿಪೇರ್ಡ್ ದ ಫಾಲೋಯಿಂಗ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ ಮಾರ್ಚ್ 2023. ನೋಡಿ, ಡೆಬಿಟ್ ಸೈಡ್ ಅಲ್ಲಿ ಎಲ್ಲ ಎಕ್ಸ್ಪೆನ್ಸಸ್ ಇದೆ, ಕ್ರೆಡಿಟ್ ಸೈಡ್ ಅಲ್ಲಿ ಎಲ್ಲ ಇನ್ಕಮ್ಸ್ ಇದೆ. ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಫಸ್ಟ್ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂದ್ರೆ ನೆಟ್ ಪ್ರಾಫಿಟ್ ಇಂದ ಸ್ಟಾರ್ಟ್ ಮಾಡಬೇಕು. ನೆಟ್ ಪ್ರಾಫಿಟ್ 3,91,050 ರುಪೀಸ್ ಕೊಟ್ಟಿದ್ದಾನೆ. 3,91,050 ರುಪೀಸ್. ಈಗ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು? ಅಡ್ಜಸ್ಟ್ಮೆಂಟ್ ಇಂದ ಸ್ಟಾರ್ಟ್ ಮಾಡಬೇಕು. ಏನ್ ಕೊಟ್ಟಿದ್ದಾನೆ ಅಡ್ಜಸ್ಟ್ಮೆಂಟ್ ಅಂದ್ರೆ, ಸರಿತಾ ಓನ್ಸ್ ಎ ಹೌಸ್ ಪ್ರಾಪರ್ಟಿ ಆಫ್ ವಿಚ್ 25% ಏರಿಯಾ ಈಸ್ ಯೂಸ್ ಫಾರ್ ಓನ್ ಬಿಸ್ನೆಸ್ ಪರ್ಪಸ್. ನೋಡಿ, ಸರಿತಾನೇ ಓನ್ ಬಿಲ್ಡಿಂಗ್ ಇದೆಯಂತೆ. ಆ ಬಿಲ್ಡಿಂಗ್ ಅಲ್ಲಿ 25% ಬಿಲ್ಡಿಂಗ್ ಮಾತ್ರ ಬಿಸ್ನೆಸ್ ಯೂಸ್ ಮಾಡ್ತಾ ಇದ್ದಾರೆ, ಇನ್ನ 75% ಬಿಸ್ನೆಸ್ ಗೆ ಯೂಸ್ ಮಾಡ್ತಾ ಇಲ್ಲ. ಹಾಗಾದ್ರೆ ಆ ಹೌಸ್ ಪ್ರಾಪರ್ಟಿಗೆ, ಆ ಬಿಲ್ಡಿಂಗ್ 25% ಬಿಟ್ಟು ಇನ್ 75% ಕಂಪ್ಲೀಟ್ ಆಗಿ ಇನ್ಅಡ್ಮಿಸಬಲ್ ಆಗುತ್ತೆ. ಅದೊಂದೇ ಅಡ್ಜಸ್ಟ್ಮೆಂಟ್ ಇರೋದು. ಈಗ ಒಂದೊಂದೇ ಡೆಬಿಟ್ ಸೈಡ್ ಬರೋಣ. ಸ್ಯಾಲರಿ ಪೇಯ್ಡ್ ಅಂತ ಇದೆ, ಬಿಸ್ನೆಸ್ ಬಿಟ್ಬಿಡಿ. ಅಡ್ವರ್ಟೈಸ್ಮೆಂಟ್, ಬಿಸ್ನೆಸ್ ಬಿಟ್ಬಿಡಿ. ಜನರಲ್ ಎಕ್ಸ್ಪೆನ್ಸಸ್, ಬಿಸ್ನೆಸ್ ಬಿಟ್ಬಿಡಿ. ಫೈರ್ ಇನ್ಶೂರೆನ್ಸ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತ ಇದೆ. ಸಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಮೌಂಟ್ ಎಷ್ಟಿದ್ಯಪ್ಪ ಅಂದ್ರೆ 10,000 ರುಪೀಸ್ ಇದೆ. ನೆಕ್ಸ್ಟ್ ಫೈರ್ ಇನ್ಶೂರೆನ್ಸ್ ಪ್ರೀಮಿಯಂ 30,000 ಇದೆ. ಅದರಲ್ಲಿ 10,000 ರಿಲೇಟೆಡ್ ಟು ಹೌಸ್ ಪ್ರಾಪರ್ಟಿ ಅಂತ ಹೇಳ್ತಾ ಇದ್ದಾನೆ. ಸೊ ಅದಕ್ಕೆ ಫೈರ್ ಇನ್ಶೂರೆನ್ಸ್ ಪ್ರೀಮಿಯಂ 10,000 ರುಪೀಸ್. ಇದರಲ್ಲಿ 75% ಬಿಸ್ನೆಸ್ ಗೆ ಯೂಸ್ ಮಾಡ್ತಾ ಇಲ್ಲ, ಯಾಕೆಂದ್ರೆ 25% ಮಾತ್ರ ಬಿಸ್ನೆಸ್ ಯೂಸ್ ಮಾಡ್ತಾ ಇರೋದು. ಅದಕ್ಕೆ 7,500 ಬಿಸ್ನೆಸ್ ಅಲ್ಲ. ಇನ್ಕಮ್ ಟ್ಯಾಕ್ಸ್ ಪೇಡ್ ಈಸ್ ಎ ಪ್ಯೂರ್ಲಿ ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್. ಇನ್ಕಮ್ ಟ್ಯಾಕ್ಸ್ ಪೇಡ್ ಈಸ್ 27,000. ನೆಕ್ಸ್ಟ್ ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್, ಇದು ಕೂಡ ಬಿಸ್ನೆಸ್ ಅಲ್ಲ. ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ 52,500. ಬ್ಯಾಡ್ ಡೆಟ್ಸ್, ಬಿಸ್ನೆಸ್ ಎಕ್ಸ್ಪೆನ್ಸಸ್ ಬೇಗ. ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್, ಪ್ರಾವಿಷನ್ ಫಾರ್ ಪಿಡಿ ಈಸ್ 11,500. ನೆಕ್ಸ್ಟ್ ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್. ನೋಡಿ, ಯಾವುದೇ ತರದ ಪ್ರಾವಿಷನ್ ಅಂತ ಇದ್ರೂ ಕೂಡ ಅದನ್ನ ಇನ್ಅಡ್ಮಿಸಿಬಲ್ ಅಂತ ಮಾಡಿ, ಯಾಕೆ ಅಂದ್ರೆ ಆ ಎಕ್ಸ್ಪೆನ್ಸಸ್ ಇನ್ನು ಪೇಮೆಂಟ್ ಮಾಡಿಲ್ಲ. ಮೋರ್ ದನ್ ದಟ್ ಇನ್ಕಮ್ ಟ್ಯಾಕ್ಸ್ ಅನ್ನೋದೇ ಪ್ಯೂರ್ಲಿ ಇನ್ಅಡ್ಮಿಸಿಬಲ್. ನೆಕ್ಸ್ಟ್ ರಿಪೇರ್ಸ್ ಟು ಹೌಸ್ ಪ್ರಾಪರ್ಟಿ. ನೋಡಿ, ರಿಪೇರ್ಸ್ ಟು ಹೌಸ್ ಪ್ರಾಪರ್ಟಿ 12,000 ಇದೆ. ಇದರಲ್ಲಿ 75% ಬಿಸ್ನೆಸ್ ಅಲ್ಲ. 7,50 ಇರಲ್ಲ, 150 ಅಲ್ಲಿಗೆ 7,50 ಪ್ಲಸ್ ನೋಡಿ ಎಷ್ಟು ಕ್ಯಾಲ್ಕುಲೇಟ್ ತಗೊಳ್ಳ. ಸೊ 12,000 × 12,000 × 75% 9,000. ನೆಕ್ಸ್ಟ್ ಮುನಿಸಿಪಲ್ ಟ್ಯಾಕ್ಸಸ್ ಟು ಹೌಸ್ ಪ್ರಾಪರ್ಟಿ. ಸಿ, ಮುನಿಸಿಪಲ್ ಟ್ಯಾಕ್ಸಸ್ ಟು ಹೌಸ್ ಪ್ರಾಪರ್ಟಿ 40,000 ಅಲ್ಲಿ 75% 30,000. ನೆಕ್ಸ್ಟ್ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ, ಇದು ಪ್ಯೂರ್ಲಿ ಇನ್ಅಡ್ಮಿಸಿಬಲ್ LIP ಈಸ್ 7,000. ಡೊನೇಷನ್ಸ್ ಟು ಪೊಲಿಟಿಕಲ್ ಪಾರ್ಟಿ, ಅದು ಯಾರಿಗಾದ್ರೂ ಕೊಡ್ಲಿ, ಡೊನೇಷನ್ ಪ್ಯೂರ್ಲಿ ಇನ್ಅಡ್ಮಿಸಿಬಲ್ ಆಗುತ್ತೆ. ನ್ಯಾಷನಲ್ ರಿಸರ್ಚ್ ಲ್ಯಾಬೊರೇಟರಿ ಕೊಟ್ರೆ ಮಾತ್ರ ಅದು ಬಿಸ್ನೆಸ್ ಆಗುತ್ತೆ. ಡಿಪ್ರಿಸಿಯೇಷನ್ ಅಲೋವಬಲ್ ಅಂತ ಹೇಳ್ತಾ ಇದ್ದಾನೆ, ಬಿಟ್ಬಿಡಿ. ಅಲ್ಲಿಗೆ ಡೆಬಿಟ್ ಸೈಡ್ ಅಲ್ಲಿ ಎಲ್ಲ ಪಾಯಿಂಟ್ಸ್ ಮುಗಿತು. ಕ್ರೆಡಿಟ್ ಸೈಡ್ ಬಂದ್ರೆ ಇನ್ಕಮ್ ರೆಂಟ್ ರಿಸೀವ್ಡ್ ಅಂತ ಇದೆ, ಇದು ಪ್ಯೂರ್ಲಿ ಇನ್ಅಡ್ಮಿಸಿಬಲ್ ಇನ್ಕಮ್. ಡಿವಿಡೆಂಡ್ ಇಂಡಿಯನ್ ಕಂಪನಿ ಅಂತ ಹೇಳ್ತಾರೆ, ಯಾವ ಕಂಪನಿದಾದ್ರೂ ಆಗಿರ್ಲಿ ಡಿವಿಡೆಂಡ್ ಅಂತ ಕೊಟ್ಟಿದ್ರೆ ಪ್ಯೂರ್ಲಿ ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್.
ಲಾಟ್ರಿ ವಿನ್ನಿಂಗ್ಸ್ ಅಂತ ಇದೆ, ಇದು ಕೂಡ ಅಷ್ಟೇ ಪ್ಯೂರ್ಲಿ ಇನ್ ಅಡ್ಮಿಸಿಬಲ್ ಆಗುತ್ತೆ. 1 ಲ್ಯಾಕ್. ಇನ್ನ ಇಂಟ್ರೆಸ್ಟ್ ಅಂತ ಇದೆ, ಅದು ಕೂಡ ಇನ್ ಅಡ್ಮಿಸಿಬಲ್ ಆಗುತ್ತೆ. ಯಾಕೆಂದ್ರೆ ಈ ಇಂಟ್ರೆಸ್ಟ್ ಇನ್ಕಮ್ ಗಳೆಲ್ಲ ಕೂಡ ಅದರ್ ಸೋರ್ಸಸ್ ಅಲ್ಲಿ ಟ್ಯಾಕ್ಸ್ ಮಾಡ್ತೀವಿ ಹೊರತು ಬಿಸ್ನೆಸ್ ನಲ್ಲಿ ಟ್ಯಾಕ್ಸ್ ಮಾಡೋದು. ಅಲ್ಲಿಗೆ ಈ ಪಾಯಿಂಟ್ ಏನಿಲ್ಲ, ಈ ಪಾಯಿಂಟ್ ಏನಿಲ್ಲ. ಈ ಫಸ್ಟ್ ಇನ್ ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ನ ಟೋಟಲ್ ಮಾಡೋಣ. 5, 15, 16, 17, 18, 19, 20, 21, 22, 23, 24, 25, 26, 27, 28, 29, 30. ಸೊ 291,500 ಆಗುತ್ತೆ. ಈಗ ಒಟ್ಟು 610,550. 610,550 ಇದೇನು ಇಲ್ಲ, 610,550 ಇಷ್ಟು ಮೈನಸ್ ಮಾಡಬೇಕು ಟೋಟಲ್ ಮಾಡೋಣ. 10, 1, 6, 8, 14, 1, 4, 440,000 ಮೈನಸ್ ಮಾಡಬೇಕು. ಮಾಡಿದ್ರೆ 170,550 ಬರುತ್ತೆ. 170,550 ಇದನ್ನ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ಕರೀವು, ಸಾರಿ ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ ಕರೀವು. ಅರ್ಥ ಆಯ್ತಾ? ನೋಡಿ, ಇದು ಬ್ಯಾಂಗ್ಳೂರ್ ಯೂನಿವರ್ಸಿಟಿ 2022 ಕ್ವಶನ್ ಪೇಪರ್. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ ಸಾಯಿ ಸ್ಟಡಿ ಸರ್ಕಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಕ್ಸಾಮ್ಸ್ ಹತ್ರ ಬರ್ತಾ ಇದೆ, ಯಾರ್ಯಾರಿಗೆ ನಮ್ಮ ಚಾನಲ್ ಬಗ್ಗೆ ಗೊತ್ತಿಲ್ಲ ಅವರೆಲ್ಲ ಲಿಂಕ್ ಅನ್ನ ಶೇರ್ ಮಾಡಿ ನಿಮ್ ಫ್ರೆಂಡ್ಸ್ಗೆಲ್ಲ, ಸೊ ದಟ್ ಅವರು ಕೂಡ ಚೆನ್ನಾಗಿ ಓದೋದಕ್ಕೆ ಒಳ್ಳೆ ಮಾರ್ಕ್ಸ್ ತಗೊಳ್ಳೋದಕ್ಕೆ ನೀವು ಹೆಲ್ಪ್ ಮಾಡ್ದಂಗೆ ಆಗುತ್ತೆ. ಮತ್ತೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾತ್ರ ಮರಿಬೇಡಿ, ಲೈಕ್ ಬಟನ್ ಇರುತ್ತೆ, ತಂಪ್ ಇಂಪ್ರೆಷನ್ ಇರುತ್ತೆ, ಅದನ್ನ ಲೈಕ್ ಅಂತ ಹೊಡಿವಿ. ಸೊ ದಟ್ ಲೈಕ್ಸ್ ಜಾಸ್ತಿ ಬಂದಾಗೆಲ್ಲ ನನಗೆ ಎನ್ಕರೇಜ್ಮೆಂಟ್ ಸಿಗುತ್ತೆ, ಇನ್ನೊಂದಷ್ಟು ಜಾಸ್ತಿ ಜಾಸ್ತಿ ವಿಡಿಯೋಸ್ ಮಾಡೋಣ ಅಂತ ಹೇಳಿ. ಓಕೆನಾ? ಸೊ ಇದ್ರ ಕೆಳಗಡೆ ಒಂದು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಏನದು ಡಿಸ್ಕ್ರಿಪ್ಷನ್ ಅಂದ್ರೆ, ಯೂನಿಲಿಂಕ್ಸ್ ಎಜುಕೇಶನಲ್ ಸರ್ವಿಸಸ್ ಅಂತ ಹೇಳಿ ಇವರು MBAಗೆ ಕೌನ್ಸಿಲಿಂಗ್ ಕೊಡ್ತಾರೆ. ಕೌನ್ಸಿಲಿಂಗ್ ಕೊಟ್ಟು ಯಾರು ಒಳ್ಳೆ ಮಾರ್ಕ್ಸ್ ತೆಗೀತಾರೆ ಅವ್ರಿಗೆ ಬಿಸ್ನೆಸ್ ಸ್ಕೂಲ್ಸ್ ಅಲ್ಲಿ ಯಾವ ರೀತಿ ಸೀಟ್ ಅನ್ನ ಪಡೆಯೋದು, ಹಾಗೆ ಅಲ್ಲಿಂದ ಸ್ಕಾಲರ್ಶಿಪ್ ನ ಹೆಂಗ್ ಕೊಡಿಸೋದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಯೂನಿಲಿಂಕ್ಸ್ ಎಜುಕೇಶನಲ್ ಸರ್ವಿಸಸ್ ಒಂದು ಲಿಂಕ್ ಕೊಟ್ಟಿರ್ತೀನಿ. ಏನು ಇಲ್ಲ, ಅದರದ್ದು ಒಂದು 10-12 ಕ್ವಶನ್ಸ್ ಕೇಳಿರ್ತಾರೆ. ಆ 12 ಕ್ವಶನ್ಸ್ ಗೆ ನೀವು ಆನ್ಸರ್ ಅನ್ನ ಮಾಡಬೇಕಾಗುತ್ತೆ. ಲಾಸ್ಟ್ ಕ್ವಶನ್ ಗೆ ನೀವು ಯಾರಿಂದ ಇನ್ಫಾರ್ಮೇಶನ್ ನಮ್ ಕಂಪನಿ ಬಗ್ಗೆ ಯಾರಿಂದ ಗೊತ್ತಾಯ್ತು ಅಂತ ಕೇಳಿದ್ರೆ ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಕನ್ಸಲ್ಟೆಂಟ್ ಅಂತ ಇರುತ್ತೆ, ಅಲ್ಲಿ ಶ್ರೀನಾಥ್ ಅಂತ ಇರುತ್ತೆ, ಶ್ರೀನಾಥ್ ಸರ್ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ. ಅಷ್ಟೇ, ಏನೂ ಇಲ್ಲ. ನೀವು ತುಂಬಾ ಒಳ್ಳೆ ಮಾರ್ಕ್ಸ್ ತೆಗಿತೀರಾ, ಫಾಲೋ ಮಾಡಿ.